ಇನ್ನು ಮೊನ್ನೆ ನಡೆದಿರತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ 2018 ಚುನಾವಣೆಯಲ್ಲಿ ಇವತ್ತು ಇಲ್ಲಿಯ ಮತದಾರರು ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನು ಶೀರ್ಷವಹಿಸಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವೀಕಾರ ಮಾಡ್ತೇನೆ. ನನ್ನ ಚುನಾವಣೆಗೆ ಸೋಲು ಅಂತಂದರೆ ಮೊಟ್ಟ ಮೊದಲನೇದಾಗಿ ಏನು ಇವತ್ತು ಚುನಾವಣೆ ಹಿಂದಿನ ದಿನ ರಾತ್ರಿ ಈ ಕಾಂಗ್ರೆಸ್ನವರು ಯಥೇಚ್ಛವಾಗಿ ಏನು 2013-18 ಸರ್ಕಾರದಲ್ಲಿ ಲೂಟಿ ಮಾಡಿರತಕ್ಕಂಥ ಹಣವನ್ನು ತೆಗೆದುಕೊಂಡು ಬಂದು ಹಾಗೂ ಏನಿವತ್ತು ಮದ್ಯವನ್ನು ಒಂದೇ ದಿವಸದಲ್ಲಿ ಹಂಚಿ ಇವತ್ತು ಇಡೀ ಕ್ಷೇತ್ರದ ತುಂಬ ಬೂತಿಗೆ ಒಂದು 4-5 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇವತ್ತು ಅಂಶವನ್ನು ಒಡ್ಡಿದರು. ಅದು ಪ್ರಮುಖ ಕಾರಣ. ಹಾಗೇ ಇವತ್ತು ಅಪಪ್ರಚಾರ ಮಾಡತಕ್ಕಂಥದ್ದು ಏನಿವತ್ತು 2ನೇ ಬಾರಿ ತಿಪ್ಪರಾಜು ಗೆದ್ದರೆ ಜಿಲ್ಲೆಯಲ್ಲಿ ಬಲಿಷ್ಠರಾಗ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡಿ ಇವತ್ತು ನನ್ನನ್ನು ಸೋಲಿಸಿದರು. ಮೂರನೇದು ಏನು ಅಂತಂದರೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಆಗಲಾರದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೂ ಕೂಡ ನಾವು ಎಲ್ಲಿಯೋ ಪ್ರಚಾರ ಪಡೆಯುವಲ್ಲಿ ಇವತ್ತು ನಾವು ಕೂಡ ಒಂದು ಕಡೆ ಫೇಲಿವರ್ ಆದ್ವಿ ಅಂತಕ್ಕಂಥದ್ದು. ಹಾಗೇ ಇವತ್ತು ಅತಿಯಾದ ಆತ್ಮವಿಶ್ವಾಸ ಕೂಡ ಒಂದು ಕಡೆ ಸೋಲಿಗೆ ಕಾರಣ. ಹೀಗೆ ಇವತ್ತು ಎಲ್ಲ ಕಡೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರತಿ ಬೂತ್ನಲ್ಲಿದ್ದರೂ ಕೂಡ ಇವತ್ತು ಎಲ್ಲೋ ಇವತ್ತು ನಾವು ಕೊನೆ ದಿನ ಅವರೇನು ಹಣ ಮತ್ತು ಹೆಂಡದ ಒಳೆಯನ್ನು ಏರಿಸಿದರು. ಹಾಗಾಗಿ ಇವತ್ತು ಚುನಾವಣೆಯಲ್ಲಿ ಸೋಲಾಯಿತು ಹೊರತೆ ಈ ಸೋಲು ಸೋಲಲ್ಲ, ಸೋಲುವ ಗೆಲುವಿನ ಮೆಟ್ಟಿಲು ಅಂದ್ಕೊಂಡು ಪುನಃ ಇವತ್ತು ಸಾವಿರಾರು ಜನ ಇವತ್ತು ಕಾರ್ಯಕರ್ತರು ಅಭಿಮಾನಿಗಳು ಬಂದಿದ್ದರು. ಇವತ್ತಿಂದನೇ ಇಡೀ ಕ್ಷೇತ್ರದಾದಂಥ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಇವತ್ತು ಕಟ್ಟಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಸನ್ಮಾನ್ಯ ಯಡಿಯೂರಪ್ಪನವರನ್ನು ಮಾಡೋದೇ ನಮ್ಮ ಗುರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ.